ಶೈವ ಎರಡ್ ಮೂರ್ ಸಲ ಕರ್ದ ಬರ್ತೀನಿ ಬರ್ತೀನಿ ಅಂದೆ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಶ್ರೇಯು ಬೆಳಗ್ಗೆ ಬೆಳಗ್ಗೆ ಎದ್ದು ಓದ್ತಾ ಇದ್ದಾನೆ, ಅವತ್ತು ಬೇಗ ಎಚ್ಚರಾಗಿದೆ ಅವನಿಗೆ. ಇವತ್ತು ನೋಡ್ಬೋದು ಸಾಂಬಾರು, ನಿನ್ನೆದು ಒಂದು ಸ್ವಲ್ಪ ಸಾಂಬಾರು ಇದೆ, ಒಂದು ಸ್ವಲ್ಪ ರಸಂ ಇದೆ, ಅದಕ್ಕೆ ಲೆಫ್ಟ್ ಓವರ್ ಇದು ರಸಂ. ಶ್ರೇಯುಗೆ ಅಂತ ರಸಂ ಮಾಡಿದ್ದೆ ನಾನು ಸ್ವಲ್ಪ, ಅದರಲ್ಲೂ ಸ್ವಲ್ಪ ಉಳಿದಿದೆ. ಅವನು ಸಾಂಬಾರು ಊಟ ಮಾಡಲ್ಲ, ಹಾಗಾಗಿ ಇದರಲ್ಲಿ ಆಲೂಗಡ್ಡೆ ಮತ್ತೆ ಬೀನ್ಸ್ ಹಾಕಿ ಸಾಂಬಾರು ಮಾಡಿದ್ದೆ. ಇದರಲ್ಲಿ ಆಲೂಗಡ್ಡೆ ಮತ್ತೆ ಬೀನ್ಸ್ ಎಲ್ಲೋ ಅಲ್ಲೊಂದು ತೇಲಿ ಕಾಣ್ತಾ ಇದಾವೆ ಅಷ್ಟೇ. ನಮ್ಮ ಚಿನ್ನಿಗೆ ಆಲೂಗಡ್ಡೆ ಸಾಂಬಾರು ಅಂದರೆ ಇಷ್ಟ, ಹಾಗಾಗಿ ಸ್ವಲ್ಪ ಜಾಸ್ತಿ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ದೆ. ಇವತ್ತು ತಿಂಡಿ ದೋಸೆ, ದೋಸೆಗೆ ಅದೇ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ. ಇವತ್ತು ಎಡಿಟಿಂಗ್ ಆಗಿಲ್ಲ, ಈಗ ಎಡಿಟಿಂಗ್ ಮಾಡ್ಬೇಕು, ನಿನ್ನೆ ಎಡಿಟಿಂಗ್ ಮಾಡೋದಕ್ಕೆ ಆಗಿಲ್ಲ, ಹಾಗಾಗಿ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಆಮೇಲೆ ಮತ್ತೆ ಮನಸ್ಸು ತಡಿಲಿಲ್ಲ, ಅಲ್ಲ ಮಾಡ್ಕೊಂಬಿಡೋಣ, ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಹೇಳೆ. ಗುಡ್ ಮಾರ್ನಿಂಗ್, ಎಲ್ಲರಿಗೂ ಥಂಡಿ ಆಗಿದೆ. ಶ್ರೇಯುಗಂತೂ ನಿನ್ನೆ ರಾತ್ರಿ ಜಾಸ್ತಿ ಆಗಿತ್ತು ಥಂಡಿ, ಮತ್ತೆ ಉಸಿರಾಡೋಕ್ಕಾಗದೆ ಒದ್ದಾಡ್ತಿದ್ದ ಪಾಪ. ನನಗೆ ಇವತ್ತು ಬೆಳಗ್ಗೆಯಿಂದ ಸೀನ್ ಶುರುವಾಗಿತ್ತು. ಏನಮ್ಮ ನಿನ್ನ ಶ್ರೇಯುನೇ ಬೈಂಡ್ ಹಾಕೊಂಡಿದ್ದಾನೆ ಬುಕ್ಕಿಗೆ, ಅದಕ್ಕೆ ಸ್ಟೇಪ್ಲರ್ ಪಿನ್ ಇರಲಿಲ್ಲ, ಪಿನ್ ಮಾಡ್ತಾ ಇದ್ದಾನ. ಅವ್ರ ಎಲ್ಲ ಬುಕ್ಕು ಬಂದ್ಮೇಲೆ ಒಟ್ಟಿಗೆ ಹಾಕೋಣ ಅಂತ ಅನ್ಕೊಂಡಿದ್ವಿ ನಾವು. ಅದಿನ್ನು ಬುಕ್ಗಳು ಇನ್ನೂ ಬಂದಿಲ್ಲ, ಕೆಲವೊಂದು ಬುಕ್ ಬಂತ ಮಗ ಪೂರ್ತಿ ಬುಕ್ ಆಮೇಲೆ ಇಲ್ಲ ಅಲ್ಲ. ನಾನು ಆಮೇಲೆ ಕೇಳೋಕ್ಕೆ ಹೋಗಿಲ್ಲ, ಅವನ ಹತ್ರನೇ ದುಡ್ಡು ಕೊಟ್ಟಿದ್ದೀನಿ. ಪದೇ ಪದೇ ಸ್ಕೂಲಿಗೆ ನಾವು ಓಡಾಡೋದು ಯಾರು ಅಂತೇಳಿ ಬಂದ ತಕ್ಷಣ ಹೇಳ್ತಾರಲ್ಲ ಅಲ್ಲೇ ತಗೋ ಅಂತ ಹೇಳಿ. ಸ್ವಲ್ಪ ಎಳ್ ಚಟ್ನಿ ಕೂಡ ಇದೆ ಕಡುಬಿಗೆ ಮಾಡಿದ್ದೆ, ಇದನ್ನು ತೆಗೆದಿಟ್ಟು ಯಾರು ತಿನ್ನಲ್ಲ ದೇವ್ರು ಚೆಲ್ಲದೆ. ಸ್ವಲ್ಪ ದೋಸೆ ಹಿಟ್ಟು ಇತ್ತು, ಇದಕ್ಕೇ ಹಳೆ ಹಿಟ್ಟನ್ನ ಹೊಸ ಹಿಟ್ಟನ್ನ ಮಿಕ್ಸ್ ಮಾಡಿ ಇದಿಷ್ಟು ಖಾಲಿ ಮಾಡ್ಬಿಡೋಣ ಅಂತ ತೆಗ್ದಿದ್ದೀನಿ. ಇವತ್ತೆಲ್ಲ ಏನಾದರೂ ಲೆಫ್ಟ್ ಓವರ್ ಖಾಲಿ ಮಾಡೋದಿನ ಇವತ್ತು ಒಂದಿನ ಹಾಗೆಲ್ಲ ಉಳಿಯುತ್ತಲ್ಲ. ಏನು ಎಸಿಯಕ್ಕೆ ಬರೋಲ್ಲ ನೋಡಿ, ನಾನು ಎಷ್ಟು ಚಟ್ನಿ ಮಾಡಿದ್ದೀನಿ ಹಂಗೆ ಇದೆ, ಬೇಜಾರಾಗುತ್ತೆ ಚಟ್ನಿ ಎಲ್ಲ ಎಸಿಯೋದಕ್ಕೆ. ಫ್ರಿಡ್ಜಲ್ಲಿ ಇಡೋದು ತಿಂತೀವಿ ತಿಂತೀವಿ ಅಂತ ಆಮೇಲೆ ಅದು ತಿನ್ನೋದೇ ಇಲ್ಲ, ತೆಗ್ದಿರೋದು ಅದೇ ಡೈರೆಕ್ಟಾಗಿ ಎಸ್ರೆ ಬೇಜಾರಾಗುತ್ತಲ್ವಾ, ಫ್ರಿಡ್ಜಲ್ಲಿ ಇಟ್ಟು ಎಸ್ರೆ ಸ್ವಲ್ಪ ಬೇಜಾರು ಕಡಿಮೆ ಆಗಿದೆ. ಈರುಳ್ಳಿ ನಾನು ಇದು ನೆನ್ನೆದು ರೊಟ್ಟಿ ಕೂಡ ಇದೆ ರಾತ್ರಿ ಇದು, ಅದಕ್ಕೆ ಚಿನ್ನಿಗಂದೆ ಸಾಂಬಾರು ಇಷ್ಟಿದೆಯಲ್ಲ. ನಾನು ನೀನು ಏನು ಮಾಡೋಣ ಅಂದರೆ, ರೊಟ್ಟಿಗೆ ನಿನ್ನೆ ಸಾಂಬಾರು ಉಳಿತಿತ್ತು, ಆ ಸಾಂಬಾರನ್ನ ಎರಡು ದಿನಕ್ಕಾಗೆ ಮಾಡೋದು ಚೆನ್ನಾಗಿರುತ್ತೆ. ನಾವು ಇದ್ರ ಸಾಂಬಾರು ಏನದು ನುಗ್ಗೆಕಾಯಿ ಸಾಂಬಾರು ಆಲೂಗಡ್ಡೆ ಬೀನ್ ಸಾಂಬಾರು, ನೆಕ್ಸ್ಟ್ ಡೇ ಸೂಪರ್ ಆಗಿರುತ್ತೆ. ಅದು ಜಾಸ್ತಿನೇ ಮಾಡಿದ್ದೆ. ಓ ಆಮೇಲೆ ಅದನ್ನ ನಾನೇನು ಮಾಡಿದೆ ಅಂದರೆ, ರೊಟ್ಟಿಗೆ ಅದನ್ನ ದಪ್ಪ ಸಾರು ಹಾಕ್ಕೊಂಡು ಅದಕ್ಕೆ ಚೂರು ಕೊಬ್ಬರಿ ಎಣ್ಣೆ ಹಾಕೊಂಡು ಹಸಿಮೆಣಸು ಇರುತ್ತಲ್ವ ಅದನ್ನ ಸುಟ್ಕೊಂಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಬಿಟ್ಟು ತಿನ್ನಬೇಕು, ಸೂಪರ್ ಆಗಿರುತ್ತೆ. ನಾನು ಇನ್ನೇ ರಾತ್ರಿ ಹಾಗೆ ಮಾಡಿದೆ, ಹಾಗಾಗಿ ಸಾರು ಖಾಲಿ ಆಯ್ತು, ಇಲ್ಲ ಅಂದರೆ ಇವತ್ತಿಗೆ ಆಗಷ್ಟು ಸಾಂಬಾರು ಇರ್ತಾ ಇತ್ತು. ಸ್ವಲ್ಪ ಪುಳಿಯೋಗರೆ ಖಾರ ಕೂಡ ಇದೆ, ಅದು ಫ್ರಿಡ್ಜಲ್ಲೇ ಇಟ್ಟಿದ್ದೀನಿ. ಅದು ಉಳಿಗಾಗಿ ಅವಳು ಅನ್ನ ಸಾರು ಊಟ ಮಾಡೋದು ಬೇಡ ಅಂದಾಗ ಪುಳಿಯೋಗರೆ ಖಾರ ತಗೊಂಡು ಪುಳಿಯೋಗರೆ ಕಲಿಸ್ಕೊಳ್ಳೋದು. ಇವತ್ತದೇ ಒಂದು ಐದಾರು ರೊಟ್ಟಿ ಇದೆ, ಅವಳಿಗೆ ಅದೇ ಟೊಮೆಟೊ ಬಜ್ಜಿ ಮಾಡ್ತಾಯಣ ಅಂದೆ, ಬೇಡ ಆಲೂಗಡ್ಡೆದೇ ಬಜ್ಜಿ ಮಾಡೋಣ ಅಂದ. ಇದರಲ್ಲೇ ಒಂದು ಆಲೂಗಡ್ಡೆ ತೆಗೆದು ಇಟ್ಟಿದ್ದೀನಿ. ಆಲೂಗಡ್ಡೆ ಪಲ್ಯ ಸಾಕಾಗಲ್ಲ, ನಮ್ಮ ಶ್ರೇಯಿಗೆ ಆಲೂಗಡ್ಡೆ ಪಲ್ಯ ಜಾಸ್ತಿ ಬೇಕು, ಮೂರು ಹೊತ್ತಲ್ಲ ನಾಲ್ಕು ಹೊತ್ತಿಗೆ ಬೇಕಲ್ವಾ. ಹಾಗಾಗಿ ಮತ್ತೆ ಸಂಜೆ ಮಾಡುವಂತಾನೆ ನಚ್ಚಿನ ಬಾಜಿ ಮಾಡಿದ್ರೆ ಸುಮಾರು ದಿನ ಆಯ್ತು ಬಾಜಿ ಮಾಡಲಾಗುತ್ತೆ, ಪಲ್ಯನೇ ಮಾಡ್ತೀವಿ. ಲೆಫ್ಟ್ ಓವರ್ ಖಾಲಿ ಮಾಡೋದೇ ರಗ್ಳೆ, ಎಸಿಯೋಕ್ಕೂ ಕೈ ಬರಲ್ಲ, ಇಟ್ಕೊಳಕ್ಕೂ ಕೈ ಬರಲ್ಲ. ಚಿನ್ನದ ಬಗ್ಗೆ ಏನೇನು ಇದಾವೆ ಅದೆಲ್ಲ ತೆಗ್ದು ಎಸಿ, ಇದು ಹೈಸ್ಕೂಲ್ ಇಂದ ಇರೋ ಇದು, ಇದು ಕಾಲೇಜ್ ಮುಗಿದ್ರು ಇದು ಮದುವೆ ಆಗಿ ಹೋಗ್ಬೇಕಿದ್ರೆ ಇದನ್ನ ಬಳಿ ಬಳಿ ಕೊಡೋದು. ಅವಳದ್ದೆ ಏನು ಬೇಕು ಏನು ಬೇಡ ಎಲ್ಲ ಇದರಲ್ಲಿದೆ. ಪಾಪ ಮುಂಚೆ ಎಲ್ಲ ಅವಳದ್ದೆಲ್ಲ ಇರ್ತಾ ಇತ್ತು, ಮೇಲೆ ಹೋಗೋರು ಯಾರು ಅಂತ ಅವಳದ್ದು ಇಟ್ಕೊಂಡವ್ರು. ಈಗ ನಮ್ಮ ಮನೇಲಿ ಇದೊಂದು ಡಸ್ಟ್ಬಿನ್ ಆಗಿದೆ ಫ್ರಿಡ್ಜ್ ಮೇಲೆ ಇದೆ. ಅಯ್ಯೋ 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 ಮಗ, ಇದಾಗ ಏನು ಬೇಕಾ ತೆಗೆದು ದಾರ ಇದೆ, ಚಿಕ್ಕಮ್ಮ ದಾರ ಕೊಟ್ಟಿದ್ವಿ, ಇದು ಊರಲ್ಲೇ ಒಯ್ದಿದ್ವಿ, ನಮ್ಮ ಮನೇಲಿ ಹೆಂಗೆ ಹೂವಿಲ್ಲ ಎಂತ ಇಲ್ಲ. ಅದು ಸಿಂಬ ಕಚ್ಚಿಟ್ಟಿದ್ದಾನೆ. ಓ ಇದು ಬೀಜ ಇದೆಯೇ, ಬೀಜ ಕೊಡಿ. ಇದು ಹಾಗೇನೆ, ಈಗ ನಾನು ಒಂಥರ ಸಣ್ಣ ಸಣ್ಣ ಮಸಾಲೆಗಳು ಇಟ್ಕೊಳಕ್ಕೆ ಇಟ್ಕೊಂಡಿರ್ತೀನಿ. ಈಗ ಇದು ಒಂದು ಡಸ್ಟ್ಬಿನ್ ಆಗಿದೆ ನಂದು, ನಂಗೆ ಬಿಸ್ಕೊಡು ಸಾಕು. ಹೆಚ್ಚು ಚಟ್ನಿಗೆ ಕಾಯಿ ತುಂಬ ಇದೆ, ಕಾಯಿ ಅದೇ ಕಾಯಿಗೆ ಮಾಡಿ.
ಏನಾದರೂ ಉಳಿದಿದೆ ಅಂದರೆ ಅದನ್ನು ಖರ್ಚು ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಎಷ್ಟು ಕಡಿಮೆ ಮಾಡ್ತೀನಿ ಆದರೂ ಕೂಡ ಒಂದೊಂದು ದಿನ ಉಳಿದು ಬಿಡುತ್ತೆ. ಇವತ್ತು ಹಾಗೆಯೇ ಎಲ್ಲ ಲೆಫ್ಟ್ ಓವರ್ ಲೆಫ್ಟ್ ಓವರ್ ಅಂತ ತಿನ್ನೋದಾಗುತ್ತೆ. ಹಾಗೆ ತಿಂದೇ ದಪ್ಪ ಆಗಿದ್ದೀನಿ. ನನಗೆ ಯಾರೋ ಒಬ್ಬರು ಕಮೆಂಟಲ್ಲಿ ಕೂಡ ಹೇಳಿದ್ರಿ ತುಂಬ ದಪ್ಪ ಆಗಿದ್ದೀರಿ ಅಂತ. ಹೌದು, ನನಗೆ ಗೊತ್ತಾಗ್ತಾ ಇದೆ 3 ಕೆಜಿನೇನೋ ನಾನೇ ದಪ್ಪ ಆಗಿದ್ದೀನಿ. ನನಗೆ ಒಂಥರ ಅನ್ನಿಸ್ತಾ ಇದೆ. ನಾನೀಗ ಊಟ ತಿಂಡಿ ಕೂಡ ಕಡಿಮೆ ಮಾಡಿದ್ದೀನಿ, ಅದು ಯಾಕೆ ಅಂತ ಗೊತ್ತಿಲ್ಲ. ನಾನು ಆ ಸ್ಕಿನ್ ಪ್ರಾಬ್ಲಮ್ ಆಗಿತ್ತಲ್ವ, ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತೊಗೊತಾ ಇದ್ದೀನಿ. ಅದಕ್ಕಿರಬಹುದು ಅಂತ ಅನ್ಕೊತಾ ಇದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ. ನಾನು ಬೆಳಗ್ಗೆ ತಿಂಡಿ ತಿಂತಿರ್ಲಿಲ್ಲಲ್ಲ, ನಾನೀಗ ಅದು ಮಾತ್ರ ತಿನ್ನೋದಕ್ಕಾಗಿ ಬೆಳಗ್ಗೆ ಕೂಡ ತಿಂಡಿ ತಿಂತಾ ಇದ್ದೀನಿ. ಇನ್ನು ಎಷ್ಟು ತಿಂಗಳಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಅದು ಅದಕ್ಕೆ ದಪ್ಪ ಆಗಿದ್ದೀನೋ ಏನೋ ಗೊತ್ತಿಲ್ಲ. ಕಾಲು ಕೂಡ ಬರ್ತಾ ಇದೆ. ಅದವಾಗ ಕೂಡ ಡಾಕ್ಟ್ರಿಗೆ ಹೇಳಿದೆ, ಹೌದು ನಿಮ್ಮದು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಕಾಲು ನೋವು ಅಂದರೆ ನನಗೆ ಒಂದೇ ಒಂದು ಹಿಂಡಿ ನೋವು ಬರುತ್ತೆ. ಈಗ ಅಕ್ಕನ ಹತ್ರ ಹಾಕ್ಸ್ಕೊತಾ ಇದ್ದಾನೆ. ಓ, ಆ ಥರ ಇರೋ ಬುಕ್ಕಿ ನಮಗೂ ಬರಲ್ಲ, ಡ್ಯಾಡಿ ಹತ್ರನೇ ಹಾಕ್ಸ್ಕೊಂಬಗ ಆ ಥರ. ಹಿಂಗೆ ಮತ್ತೆ ಕೊಡ್ತಾರಲ್ಲ ಆ ಬುಕ್ಕಿಗೆ ಹಾಕೋಣ ತಗ. ನನಗೂ ಆ ಥರ ದಪ್ಪ ಇರೋ ಬುಕ್ಕಿಗೆ ಬರಲ್ಲ, ಅದಕ್ಕೂ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹಾಕ್ಕೊಂಡು ಏನು ಬೈಂಡ್ ಹಾಕಿ ಚಿನ್ನಿ. ಹೆಸರು ಬರ್ಕೊಡೆ ಮಗ, ಚಂದ ಬರೀತಾಳೆ. ಇಲ್ಲ, ನಮ್ಮ ಮನೆಯವ್ರು ಚೆನ್ನಾಗಿ ಬರೀತಾರೆ, ನಾನು ಯಾವತ್ತೂ ಹೆಸರು ಬರೆಯಲ್ಲ. ಇದಿಷ್ಟು ಮಾಡಿಕೊಡ್ತಿದ್ದೆ, ಈ ಸಲ ಶ್ರೇಯನೇ ಮಾಡ್ಕೊಂಡಿದ್ದಾನೆ. ನೋಡಿ, ನಾವೆಲ್ಲ ಅವಾಗೇನು ಅಂದರೆ ಪೇಪರ್ ಬೈಂಡ್ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ವಿ. ಎಷ್ಟು ಸೋಮಾರಿ ಅಂದರೆ ಬೇರೆ ಯಾವುದಾದ್ರು ನೋಡ್ಸಿಕ್ಕಿ ಕೇಳಿದ್ರೆ ಹಳೆ ಇದನ್ನೇ ಬಿಚ್ಚಿಬಿಟ್ಟು ಅದಕ್ಕೆ ಹಾಕೋದು, ಆ ಥರ ಮಾಡ್ತಾಯಿದ್ವಿ. ಯಾರ್ಯಾರೆಲ್ಲ ಆ ಥರ ಮಾಡ್ತಾಯಿದ್ರಿ ಕಮೆಂಟಲ್ಲಿ ಹೇಳಿ. ಶ್ರೇಯು ಕನ್ನಡ ನೋಡಿ, ನಮ್ಮ ಚಿನ್ನಿ ಅಕ್ಷರ ಅಂದರೆ ಹಂಗೆ ಮುತ್ತು ಜೋಡಿಸ್ದಂಗೆ ಇರ್ತೈತಿ. ಇವನು ತುಂಬ ಚೆನ್ನಾಗಿ ಬರೀತಾನೆ, ಆದರೆ ಬರೆಯಲ್ಲ ಅಷ್ಟೇ. ಹೆಸರೆಲ್ಲ ಬರ್ಕೊಡೆ ಮಗ. ಹೌದೌದು, ಏನು ಭಾರಿ ದೊಡ್ಡ ಗಣಕಾರಿ ಆಗಿದೆ. ಹಾಂ, ಯಾಕೆ ಉಳಿತಾ? ಹೋದ ವರ್ಷದ್ದು ಎಷ್ಟಿದೆ ಗೊತ್ತಾ? ಎಲ್ಲಿದೆ ಅಂತ ಗೊತ್ತಿಲ್ಲ. ನಿಮ್ಮ ಡ್ಯಾಡಿ ಏನು ನನ್ನ ಮಗ ಶೆಣ್ ಕೂಸ್ ಅಂತ ಬಾರ್ಬಿ ತಂದಿದ್ರು. ಈ ಸಲ ಅದಕ್ಕೆ ಸ್ಪೈಡರ್ಮ್ಯಾನ್ ತಂದಿದ್ದಾರೆ. ಅಕ್ಕ, ಈ ಸಲ ಕಾಲೇಜಿಗೆ ಹೋಗ್ತೀಯಲ್ಲ, ಬಾರ್ಬಿ ಅಕ್ಕ. ನಿಮಗೆಲ್ಲ ಬೈಂಡ್ ಇಲ್ಲ ಏನಿಲ್ಲಲ್ಲ? ಬುಕ್ ಇಲ್ಲದೆ ಮತ್ತೆ ಏನು ಓದ್ತೀರ? ಇದು ನೋಡೋಣ, ನಾನು ನೀನು ಹಾಕೋಣ ಬೈಂಡ್ನ. ಅದೇ ಅದಕ್ಕೆ ಶ್ರೇಯಿಗೆ ಈ ಸಲ ನಾವು ಹಾಕ್ಕೊಟ್ಟಿಲ್ಲ, ನೀನೇ ಹಾಕು ಅಂತ ಹಾಕಿದ್ದಿ ಈ ಸಲ. ಇಲ್ಲಾಂದ್ರೆ ನಾವೇ ಹಾಕ್ಕೊಡೋದು ಇಬ್ರು ಕುತ್ಕೊಂಡು 2 ಗಂಟೆ. ಅವರಿಗೆಲ್ಲ ಹಾಕಕ್ಕೆ ಅಭ್ಯಾಸ ಇದೆ. ನಿಮಗೆ ನಾವು ಹಾಕಿ ಹಾಕ್ಕೊಟ್ಟು 10ನೇ ಕ್ಲಾಸ್ ತನಕ ನೀನು ಹಾಕಿದೀಯ ಮಗ, ಸೂಪ್ಪರಾಗಿ ಹಾಕಿದೀಯ. ಹಾಂ, ಅದು ಅವನೇ ಹಾಕಿದ್ದು ನೋಡಿ, ತುಂಬ ನೀಟಾಗಿ ಹಾಕಿದ್ದಾನೆ. ಇದಕ್ಕೆ ಯಾಕೆ ಹಂಗೆ ಮಾಡಿದೆ ಮಗ? ಅದು ಬರಲಿಲ್ಲ, ನೋಡೋಣ ತಡಿ, ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಹಾಕ್ಕೊಡ್ತೀನಿ. ದಿನಾ ಪೆನ್ನು ದಿನ. ಹಾಂ, ಇಲ್ಲೋಡಿ ಈ ಪೆನ್ ಹಿಂಗೆ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಅಂತ. ರೆಡ್ಡಿಂಕಲ್ ಬರೀಬಾರ್ದು ಹೆಸರನ್ನ ತಗ. ಅರ್ಧ ಸಿಂಬ ಕಚ್ಚಿ ಹಾಳು ಮಾಡ್ತಾನೆ, ಅರ್ಧ ಇವ್ನು ಹಾಳು ಮಾಡ್ತಾನೆ. ಇದು ಜಾಮಿಟ್ರಿ ಬಾಕ್ಸ್ ಇಲ್ವಾ? ಇದೆಯಲ್ಲ, ಯಾವಾಗಲೂ ನಾನು ನಮ್ಮನೆಯವರು ಕುತ್ಕೊಂಡು ಅವನಿಗೆ ಸ್ಕೂಲ್ ಶುರುವಾದ ತಕ್ಷಣ ಬೈಂಡ್ ಹಾಕ್ಕೊಡ್ತಾ ಇದ್ವಿ. ಈ ಸಲ ನನಗೂ ಟೈಮ್ ಆಗ್ತಿರಲಿಲ್ಲ. ಪಾಪ ಅವನಿಗೆ ನಾನೇ ಒಂದಿನ ಜೋರು ಮಾಡಿದೆ, ಹಾಗಾಗಿ ಅವನೇ ಎಲ್ಲ ಬೈಂಡ್ ಹಾಕ್ಕೊಂಡಿದ್ದಾನೆ. ಆದರೆ ಹೆಸರು ಮಾತ್ರ ಬರ್ಕೊಂಡಿಲ್ಲ. ಅದು ಹೆಸರು ಬರೆಯೋ ಕೆಲಸ ನಮ್ಮ ಮನೆಯವ್ರದ್ದಾಗಿತ್ತು, ನಾನೇ ಯಾವತ್ತು ಬರೆಯಲ್ಲ. ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ, ಹಾಗಾಗಿ ನಮ್ಮ ಮನೆಯವ್ರು ಯಾವಾಗಲೂ ಬರೀತಾರೆ. ಪಾಪ ಕೆಲವೊಂದು ಬುಕ್ಕುಗಳಿಗೆ ಹಾಕ್ಕೊಂಡಿಲ್ಲ ಬೈಂಡ್ನ, ನನಗೂ ಗೊತ್ತಿಲ್ಲ ಪಾಪ ಅವ್ನು ಹಾಕ್ಕೊಂಡಿಲ್ಲ ಅನ್ನೋದು, ಇವತ್ತೇ ಗೊತ್ತಾಗಿದ್ದು. ನಾನೀಗ ಅವನಿಗೆ ಟ್ಯೂಷನಿಗೆ ಬೇರೆ ಹೋಗ್ತಿದ್ದಾನೆ, ನನಗೆ ಅವನ ಬಗ್ಗೆ ಬೆಳಗ್ಗೆ ಒಂಚೂರು ಓದಿಸ್ತೇನೆ ಅಷ್ಟು ಬಿಟ್ಟರೆ ಆಮೇಲೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ. ಆವಾಗ ಸಣ್ಣವ್ರು ಇರಬೇಕಿದ್ರೆ ಎಷ್ಟು ಕೂತ್ಕೊಂಡು ಓದಿಸೋದು ಅದು ಇದು ಮಾಡ್ತಾ ಇದ್ದೆ. ನನಗೆ ಈಗ ಯೂಟ್ಯೂಬ್ ಶುರು ಮಾಡಿದ್ಮೇಲೆ ನನಗೆ ಅಂತ ನಿಜ ಹೇಳ್ತಾ ಇದ್ದೀನಿ, ಟೈಮ್ ಸಿಗೋದು ಕೂಡ ಕಷ್ಟ ಆಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಟೈಮ್ನ ಕೊಡಬೇಕು ಅನ್ನಿಸ್ತಿದೆ. ಈಗ ಸ್ಕೂಲಲ್ಲಿ
ಅವರ ಟೀಚರ್ಸ್ ಅಂತಾರಂತೆ, ನಿಮ್ಮ ಅಕ್ಕನ ಹ್ಯಾಂಡ್ ರೈಟಿಂಗ್ ನೋಡು, ನಿನ್ನ ನೋಡು, ನಿಮ್ಮ ಅಕ್ಕ ಹೆಂಗ್ ಗೊತ್ತಿರ್ಲ, ನೀನ್ ಹೆಂಗ್ ಗೊತ್ತೀಯ ನೋಡು ಅಂತ ಶ್ರೇಯಗ್ ಅಕ್ಕನ ಹೆಸರು ಹೇಳಿ ಸ್ಕೂಲಲ್ಲಿ ಬೈತಾರಂತೆ. ಇವತ್ತೇ ಹೇಳ್ತಾರೆ ಫಸ್ಟ್ ಟೈಮು, ಯಾವತ್ತೇ ಹೇಳಲ್ಲ ಸ್ಕೂಲಲ್ಲಿ ಏನಾದ್ರು ನಡೆದಿದ್ದು ಏನು ಹೇಳಲ್ಲ, ಅದು ಯಾವಾಗ ಒಂದಿನ ಹೇಳೋದು ಮೀಟಿಂಗ್ ಇವತ್ತಿದೆ ಅಂದ್ರೆ ಇನ್ನು 3-4 ದಿನ ಬಿಟ್ಟು ಹೇಳೋದು, ಅಂದ್ರೆ ಮುಗ್ದು ಹೋದ್ಮೇಲೆ ಮೀಟಿಂಗ್ ಇದೆ ಅಂತ ಹೇಳೋದು ಆ ತರ ಅನ್ಬಾರ್ದು. ಏನಮ್ಮ ಓ ಹೌದಾ, ನಾನು ಇವತ್ತು ವಿಡಿಯೋದಲ್ಲಿ ಹೇಳಿದ್ದಕ್ಕೆ ಇವತ್ತು ಮೀಟಿಂಗ್ ಇದೆ ಅಂತ ಗೊತ್ತಾಯ್ತು ನನಗೆ. ಹಾ ಅದೇ ಈ ತಿಂಗಳಲ್ಲಿ. ಥ್ಯಾಂಕ್ ಯು ಮಗ ಮುಂಚೆ ಹೇಳಿದ್ದಕ್ಕೆ. ಹಾ ಮೀಟಿಂಗ್ ಮುಗಿಸ್ತಾ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಮೊನ್ನೆ. ಶ್ರೇಯೋ ಸ್ಕೂಲಲ್ಲಿ ಅಕ್ಕ ಹಂಗೆ ಅಂದ್ರೆ ನೀನ್ ಹೇಳು ಏನ, ಅವಳ ಅಕ್ಕ ನಾನು ಶ್ರೇಯಸ್ ಅನ್ನೋ, ನೀನ್ ಹಂಗಾದ್ರೆ ಹೇಳ್ತೀಯಲ್ಲ ಹಂಗೆ ಹೇಳಿದ್ರೆ ಆಯ್ತಾ, ಶ್ರೇಯಸ್ ಬೇರೆ ಅಕ್ಕ ಬೇರೆ ಅಂದ್ಬಿಡು, ಅಲ್ಲಿ ಸರಿ ಆಗತ್ತೆ. ಇನ್ನಿದು ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು, ಅವಳು ಕಾಲೇಜಲ್ಲಿ ಕೂಡ ಅವಳಿಗೆ ಹೇಳ್ತಾ ಇದ್ರಂತೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀ, ನಿಮಗೆ ಮಾರ್ಕ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ಕನ್ನಡ ಮತ್ತು ಹಿಂದಿ ಸರ್ ಹೇಳ್ತಾ ಇದ್ರಂತೆ. ಸಾರಿ ಕನ್ನಡ ಅಲ್ಲ, ಇಂಗ್ಲೀಷು ಮತ್ತು ಅವಳು ಹಿಂದಿ ತೊಗೊಂಡಿರೋದು. ಚಿನ್ನಿನೂ ಹೇಳ್ತಾ ಇದ್ಲು ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗುತ್ತೆ ಅಂತ ಹೇಳ್ತಾ ಇದ್ರು ಅಂತ. ಇಲ್ಲೂ ಅಷ್ಟೇ, ಅವಳಿಗೆ ನಮ್ಮ ಹೈಸ್ಕೂಲಲ್ಲೂ ಅಷ್ಟೇ ತುಂಬ ಚೆಂದ ಬರಿತಾ ಇದ್ಲು ಅವಳು, ಎಂಥದಕ್ಕಾದರೂ ಅವಳ ಹತ್ರ ಕರೆದು ಬರೆಸ್ತಾ ಇದ್ರು. ನಮ್ಮ ಶ್ರೇಯದು ಕೂಡ ತುಂಬಾ ಚೆನ್ನಾಗುತ್ತೆ, ಆದರೆ ಅವನು ಮನಸ್ಸು ಕೊಟ್ಟು ಬರೆಯಲ್ಲ ಅಷ್ಟೇ. ಅವ ಗಂಡ್ಮಕ್ಳು ಗೊತ್ತಲ್ವ, ಹೆಣ್ಮಕ್ಳ ಥರ ಅಲ್ಲ, ಗಂಡ್ಮಕ್ಳನ್ನ ಸಾಕೋದು ಭಾಳ ಕಷ್ಟ. ದಿನ ಒಂದೇನಾದರೂ ಒಂದು ಕಂಪ್ಲೇಂಟ್ ಇರುತ್ತೆ. ನಮ್ಮ ಚಿನ್ನಿದು ಒಂದು ದಿನವೂ ಅವಳು ಹಾಗೆ ಮಾಡಿದ್ಲು ಹೀಗೆ ಮಾಡಿದ್ಲು ಅಂತ ಸ್ಕೂಲಿಂದ ನಂಗೆ ಕರೆದೇ ಗೊತ್ತಿಲ್ಲ. ನಿಜ ಹೇಳಬೇಕಂದ್ರೆ ಚಿನ್ನಿ ಸ್ಕೂಲಲ್ಲಿ ಇರಬೇಕಿದ್ರೆ ಇವನು ಅಷ್ಟು ಕಿತಾಪತಿ ಮಾಡ್ತಾಯಿದ್ದ. ಚಿನ್ನಿಗೆ ಅಂದರೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ತನಕ ಶ್ರೇಯ ಇರಬೇಕಿದ್ರೆ ಶ್ರೇಯು ಏನಾದರೂ ಯಾವ್ದಾರು ಹುಡುಗರಿಗೆ ಏನಾದರೂ ಮಕ್ಕಳು ಗೊತ್ತಲ್ವ ಏನಾದರೂ ಮಾಡಿದ್ರೆ ಚಿನ್ನಿನ ಕರಿತಾ ಇದ್ರು. ಆವಾಗ ಚಿನ್ನಿ ಹೇಳ್ತಾ ಇದ್ಲು ಒಂದೇ ಸ್ಕೂಲಲ್ಲಿ ಅಕ್ಕ ತಮ್ಮ ಮಾತ್ರ ಖಂಡಿತ ಇರಬಾರ್ದು ಅಂತ ಯಾವಾಗಲೂ ಹೇಳ್ತಾ ಇದ್ಲು. ಪ್ರತಿ ಒಂದು ವಾರದಲ್ಲಿ ಒಂದು 2-3 ದಿನ ಅವನೊಂದು ಕಂಪ್ಲೇಂಟ್ ಕೇಳೋದೇ ಆಗ್ತಾಯಿತ್ತು ಚಿನ್ನಿಗೆ. ಚಿನ್ನಿ ಒಂದಿನ ಹೆಡ್ ಮಾಸ್ಟರ್ ಹತ್ರ ಹೋಗಿ ಹತ್ತಿದ್ದು ಉಂಟು. ಅವಳಿಗೆ ಒಳ್ಳೆ ಕ್ಲಾಸು ಶುರು ಆದ ತಕ್ಷಣ ಅವನು ಹೋಗಿ ಕ್ಲಾಸ್ ಹತ್ರ ನಿಂತ್ಕೊಂಡು ನಮ್ಮಕ್ಕ ಎಲ್ಲಿ ಅಂತ ಕೇಳ್ತಿದ್ದಂತೆ. ಅದಕ್ಕೆ ಎಲ್ಲರೂ ಅವಳ ಸ್ಕೂಲಲ್ಲಿ ಅವಳಿಗೆ ಚಿನ್ನಿಗೆ ನಮ್ಮಕ್ಕ ನಮ್ಮಕ್ಕ ಅಂತ ಕರಿತಾ ಇದ್ರಂತೆ. ಚಿನ್ನಿ ಈಗಲೂ ಅಷ್ಟೇ, ಅವನು ಬಾಯೆತ್ತಿದ್ರೆ ನಮ್ಮಕ್ಕ ನಮ್ಮಕ್ಕ ಅಂತಲೇ ಹೇಳೋದು. ಆದರೆ ಅದೊಂಥರ ಅವರಿಬ್ರದ್ದು ಬಾಂಡಿಂಗ್ ಒಂಥರ ಚೆನ್ನಾಗಿರುತ್ತೆ. ಅವ್ರು ಜಗಳ ಮಾಡ್ತಾರೆ, ಆಮೇಲೆ ಇಬ್ಬರು ಒಂದಾಗ್ತಾರೆ, ಆಮೇಲೆ ಅವಳೆಲ್ಲಾದರೂ ಹೊರಗಡೆ ಈಗ ಮನೇಲಿ ಇದ್ದಾಳಲ್ವ, ಹೊರಗೆ ಹೋದರೆ ಬರೋದು ಲೇಟ್ ಆದರೆ ಇವನು 10 ಸಲ ಕೇಳ್ತಿರ್ತಾನೆ ಅಕ್ಕ ಯಾವಾಗ ಬರ್ತಾಳೆ ಅಕ್ಕ ಯಾವಾಗ ಬರ್ತಾಳೆ ಅಂತ. ಆದರೆ ಬಂದಮೇಲೆ ಮತ್ತೆ ಹಾಗೇ ಕಚ್ಚಾಡ್ತಿರ್ತಾರೆ ಇಬ್ಬರು ಅಷ್ಟೇ. ಆದರೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಆವಾಗ ಇಬ್ಬರು ಗಲಾಟೆ ಮಾಡ್ತಿದ್ರಲ್ಲ, ನಮ್ಮ ಮನೆಯವ್ರಿಗೆ ಎಷ್ಟು ಸಲ ಫೋನ್ ಮಾಡ್ತಿದ್ದೋ ಏನೋ. ಆಮೇಲೆ ನಾನು ಇಬ್ಬರನ್ನ ಏನು ಮಾಡ್ತಿದ್ದೆ ಅಂದರೆ ಬೈದ್ಬಿಟ್ಟು ಮನೆಯಿಂದ ಹೊರಗೆ ಹಾಕ್ಬಿಡ್ತಿದ್ದೆ, ನನಗೆ ಸಿಟ್ಟು ತಡ್ಕೊಳಕ್ಕಾಗದೆ. ಆವಾಗ ಏನು ಮಾಡ್ತಿದ್ರು ಅಂದರೆ ಅವರಿಬ್ಬರು ಒಂದಾಗಿ ನನ್ನ ನೋಡಿ ನಗ್ತಾ ಇದ್ದೆ. ನಾನು ಎಡಿಟಿಂಗ್ ಮಾಡ್ತಾ ಇದ್ದಲ್ಲ, ಚಿನ್ನಿ ಟೀ ಮಾಡಿಕೊಟ್ಟಿದ್ದಾಳೆ, 8 ಗಂಟೆ ಆಯಿತು, 8:30 ಒಳಗೆ ಎಡಿಟಿಂಗ್ ಮಾಡ್ಕೋಬೇಕು, ಈಗ ಮುಗಿತಾ ಬಂತು ಎಡಿಟಿಂಗ್. ನಾನು ಸ್ವಲ್ಪ ಇದೆ ಅಷ್ಟೇ, 3/4 ಭಾಗ ಮುಗಿದೋಗಿದೆ, 1/4 ಭಾಗ ಇದೆ. ನಿಧಾನ ನಿಧಾನ ಟೀ ಮಾಡ್ಕೊಂಡು ಬಂದಿದ್ದಾಳೆ, ನಾನೇ ಹೇಳೋಣ ಅಂತ ಇದೆ ಅಷ್ಟೊತ್ತಿಗೆ ಅವಳೆ ಮಾಡ್ಕೊಂಡು ಬಂದಳು. ಈ ಟೈಮಲ್ಲಿ ಒಂದು ಎಡಿಟ್ ಇದು ಟೀ ಕುಡಿಯೋ ಟೈಮ್ ಅಲ್ವಾ, ಹಾಗಾಗಿ ನಾನು ಲೈಟ್ ಏನೂ ಹಾಕೊಳ್ಳಲ್ಲ ಎಡಿಟಿಂಗ್ ಮಾಡ್ತಾ. ನಮ್ಮನ್ನೋರು ಯಾವಾಗಲೂ ಬೈತಿರ್ತಾರೆ ಸಂಜೆ ಎಡಿಟ್ ಮಾಡ್ತಾ, ನನಗೇನೋ ಕತ್ಲ ಇದ್ದರೆ ಎಡಿಟಿಂಗ್ ಮಾಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಹೀಗಿರ್ಬೇಕು, ಇವತ್ತಂತೂ ಮೋಡ ಅಂದರೆ ಮೋಡ ಇದೆ ಕಣೆ, ಇವತ್ತು ಮಳೆ ಹಿಡಿಯುತ್ತೋ ಏನೋ ಗೊತ್ತಿಲ್ಲ, ಸೋಲಾರು ನೀರು ಕಾದಿದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಈಗ ಶ್ರೇಯು ಸ್ನಾನ ಆದಮೇಲೆ ಬೆಂಕಿ ಹಾಕಬೇಕೋ ಏನೋ ಗೊತ್ತಿಲ್ಲ, ಮೇಲೆ ಹೋಗಿ ವಾಲ್ ಎಲ್ಲ ಚೇಂಜು ಮಾಡಬೇಕು. ಸಖತ್ತಾಗಿದೆ ಟೀ, ನಿಂಬೆ ಎಲೆ ಹಾಕಿದಳಲ್ಲ, ನಿಂಬೆ ಎಲೆ ಹಾಕಿ ಆಮೇಲೆ ಏನದು ಶುಂಠಿ ಹಾಕಿ ಚೆನ್ನಾಗಿದೆ. ಸಕ್ಕರೆ ಕೂಡ ಕರೆಕ್ಟ್ ಇದೆ, ನಾನು ಸಕ್ಕರೆ ಹಾಕಿಟ್ಟು ಬಂದಿದ್ದೆ. ಅವಳು ಎಲ್ಲಾದರೂ ಮಾಡಿದ್ರೆ ಅದಷ್ಟು ಮಾತ್ರ ಸಕ್ಕರೆ ಹಾಕ್ಕೊಡು ಅಂತ, ಅವಳು ಮಾಡ್ಕೊಡ್ತೀನಿ ಅಂದಳು ನಾನು ಹೊರಟಾಗ. ಆಮೇಲೆ ಅವಾಗ ಬೇಡ ಅಂದೆ, ನಾನು ಬಂದು ಮಾಡ್ಕೊತೀನಿ ಅಂದೆ. ತುಂಬ ಬಿಸಿ ಇದೆ, ಆದರೆ ಒಳ್ಳೆ ಮಸಾಲೆ ಟೀ ಮಾಡಿಕೊಟ್ಟಿದ್ದಾಳೆ. ಆ ಟೀ ಕುಡಿತಾ ಸುರ್ರ ಅಂತ ಶಬ್ದ ಬರುತ್ತಲ್ಲ, ಅದು ನಮ್ಮನೆಯವ್ರಿಗೆ ಇಷ್ಟ ಆಗಲ್ಲ. ನಾನೇ ಅವತ್ತು ಮಾಡಲ್ಲ, ಇವತ್ತು ಯಾಕೋ ಹಾಗಾಯಿತು. ಒಬ್ಬೊಬ್ರು ಕುಡಿತಾರೆ, ಹೌದಂತೆ. ತುಂಬಾ ಜನರು ನೋಡಿದೀನಿ ನಂಗೆ ಅವ್ರ ಹಂಗೆ ಕುಡ್ದು ಸೌಂಡ್ ಮಾಡಿ ಕುಡ್ದಾಗ ಒಂಥರ ಹೇಸ್ಗೆ ಅನ್ಸುತ್ತೆ. ನಮ್ಮನೆಯವ್ರಿಗಂತೂ ಆ ಥರ ಎಲ್ಲ ಮಾಡಿದ್ರೆ ಊಟ ಮಾಡ್ಬೇಕಿದ್ರೆ ಚಪ್ಪ ಚಪ್ಪ, ಇವಳು ನಮ್ಮ ಚಿನ್ನಿ ತುಂಬ ಮಾಡ್ತಿದ್ಲಲ್ಲ ಆ ಥರ ಚಪ್ಪ 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 ಮಾಡ್ತಿದ್ಲು, ನಮ್ಮನೆಯವ್ರು ಬೈಯೋರು ಅವಳಿಗೆ.
ಟೀ ಕುಡಿದು ಎಡಿಟಿಂಗ್ ಮಾಡ್ಕೊತೀನಿ, ಆಮೇಲೆ ಸಿಗ್ತೀನಿ ನಿಮಗೆ. ಹ್ಞೂ, ಶ್ರೇಯು ಎರಡು ಮೂರು ಸಲ ಕರೆದ, ಬರ್ತೀನಿ ಬರ್ತೀನಿ ಅಂದೆ, ಬಂದೆ ನಡಿ. ಆಯಿತು, ಎಡಿಟಿಂಗ್ ಆಯಿತು, ಸೇವ್ ಮಾಡೋದಕ್ಕೆ ಹಾಕಿದ್ದೀನಿ. ಇವತ್ತು ಲೆಫ್ಟ್ ಓವರ್ ದೋಸೆ ಹಿಟ್ಟು ಕೂಡ ಇತ್ತು. ಇವತ್ತೆಲ್ಲ ಲೆಫ್ಟ್ ಓವರ್ ಖಾಲಿ ಮಾಡೋ ದಿನ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ದೋಸೆ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ನಮಗೆ ಸ್ವಲ್ಪ ದೋಸೆ ಬೇಕು. ಆಮೇಲೆ ನಾವು ಸಂಜೆ ಯಾವಾಗಲೂ ತಿಂಡಿ ತಿನ್ನೋದ್ರಿಂದ ಏನೂ ಇಲ್ಲ ಅಂದರೆ, ಮತ್ತು ಏನಾದರೂ ದಿಢೀರಂತ ಏನಾದರೂ ತಿಂಡಿ ಮಾಡೋದಕ್ಕೆ ಇವತ್ತು ಆಗಿಲ್ಲ ಅಂತ ಅನಿಸಿದ್ರೆ ಆವಾಗ ನಾವು ದೋಸೆ ಹಿಟ್ಟೇ ಉಪಯೋಗಿಸೋದು. ಚಿನ್ನಿ ನೋಡಿ ಮಸಾಲ ಟೀ ಮಾಡಿ ಕೊಟ್ಟಿದ್ದಾಳೆ ನನಗೆ. ಚೆನ್ನಾಗಿತ್ತು ಟೀ ಮಾತ್ರ, ತುಂಬ ಚೆನ್ನಾಗಿತ್ತು. ನಾನು ಇವಾಗ ಒಂದು ಕೆಟ್ಟ ಅಭ್ಯಾಸ ಕಲ್ತುಬಿಟ್ಟಿದ್ದೀನಿ, ಬೆಳಗ್ಗೆ ಎದ್ದುಬಿಟ್ಟು ಎಡಿಟಿಂಗ್ ಮಾಡೋದು, ಕೆಲಸ ಮುಗಿಸ್ಕೊಂಡು ಎಡಿಟಿಂಗ್ ಮಾಡೋದು. ದಿನಾ ಸಂಜೆ ಮಾಡ್ತಾಯಿದ್ದೆ. ಇವಾಗ ಸಂಜೆ ನನಗೆ ಯಾಕೋ ಮಾಡೋಕ್ಕೆ ಬೇಡ ಥರ ಅನಿಸುತ್ತೆ. ಕೆಲಸ ಎಲ್ಲ ಆಗಿರುತ್ತಲ್ವ, ಆರಾಮಾಗಿ ಸುಮ್ಮನೆ ಇದ್ದುಬಿಡೋಣ ಅಂತ ಅನಿಸ್ತಾ ಇದೆ. ಸಂಜೆ ಮಾಡ್ತಿರಲಿಲ್ಲ ನಾನು, ಮಧ್ಯಾಹ್ನ ಊಟ ಮಾಡಿ ಮಲಗೋ ಬದಲು ಎಡಿಟಿಂಗ್ ಮಾಡ್ತಾಯಿದ್ದೆ. ಆದರೆ ಇವಾಗ ಮಲಗ್ತಾನೂ ಇಲ್ಲ, ಎಡಿಟಿಂಗೂ ಮಾಡ್ತಾಯಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಅಷ್ಟು ಸೋಮಾರಿ ಆಗಿಬಿಟ್ಟಿದ್ದೀನಿ. ಈಗ ಎಡಿಟಿಂಗ್ ಎಲ್ಲ ಮುಗೀತು, ಶ್ರೇಯಿಗೆ ಅದೇ ತಿಂಡಿ ಕೊಡೋಣ ಅಂತ ಕೊಡ್ತಾ ಇದ್ದೀನಿ. ಸಿಂಬಂಗೆ ಒಂದು ದೋಸೆ ಹಾಕು ಅಂತ ಹೇಳಿದೆ, ಅದಕ್ಕೆ ಅವನು ಒಯ್ದು ಹಾಕ್ತಾ ಇದ್ದಾನೆ. ಅವನು ಹಂಚಿಟ್ಟ ತಕ್ಷಣ ಫಸ್ಟ್ ದೋಸೆ ಅವನಿಗೆ ಆಗಲೇಬೇಕು. ಶ್ರೇಯಿಗೆ ಮಸಾಲ ದೋಸೆ ಬೇಕಂತೆ, ಹಾಗಾಗಿ ಬೆಣ್ಣೆ ಹಚ್ಚಿಬಿಟ್ಟು ಬೆಣ್ಣೆ ಮಸಾಲ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲೂ ಅಷ್ಟೇ, ಯಾರಾದರೂ ಇಬ್ಬರು ಮಕ್ಕಳಿದ್ರೆ ಇದೇ ಥರ ಗಲಾಟೆ ಮಾಡ್ತಾರೆ, ಆಮೇಲೆ ಅಥವಾ ಇದೇ ಥರ ಒಳ್ಳೆ ಬಾಂಡಿಂಗಲ್ಲಿ ಇರ್ತಾರೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಯಾವಾಗಲೂ ಒಬ್ಬಳೆ ಮಗಳಾಗಿರೋದಕ್ಕೆ ನನಗೆ ಈ ಥರದ್ದೆಲ್ಲ ಗಲಾಟೆ ಜಗಳ ಆ ಥರದ್ದೆಲ್ಲ ಏನೂ ಗೊತ್ತಿರಲಿಲ್ಲ. ಇವಾಗ ಇವರಿಬ್ಬರು ನೋಡಿದ್ರೆ ನನಗೂ ಯಾರಾದರೂ ಇರಬೇಕಿತ್ತು ಅನಿಸುತ್ತೆ ಹತ್ತಿರದವರು ಅಂತ. ಚಿನ್ನಿ ಅಂತೂ ಯಾವಾಗಲೂ ನೆನಪು ಮಾಡ್ತಿರ್ತಾಳೆ, ನನಗೂ ಯಾರಾದರೂ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಯಾರಾದರೂ ಇದ್ದಿದ್ದರೆ. ನಾನು ಇವಾಗ ಮನೇಲೇ ಇದ್ದೀನಲ್ಲ, ಅವ್ರ ಮನೆಗೆ ಹೋಗಿ ಒಂದಷ್ಟು ದಿನ ಇದ್ದು ಬರ್ತಿದ್ದೆ ಅಂತ ಪಾಪ ಹೇಳ್ತಾಳೆ. ಇವಾಗ ಅನಿಸುತ್ತೆ ಹೌದು ಯಾರಾದರೂ ಇರಬೇಕಿತ್ತು ಅಂತ. ಒಂದೊಂದ್ಸಲ ಅನಿಸುತ್ತೆ ಬೇಡ ನಾನು ಇರೋದೇ ಒಬ್ಬಳೇ ಅದೇ ಆರಾಮಿದೆ ಅಂತ ಕೂಡ ಅನಿಸುತ್ತೆ. ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇವತ್ತು ಅನ್ನನೇ ಮಾಡಿಲ್ಲ ನಾನು. ಏನಾಯಿತು ಅಂದರೆ ಎಡಿಟಿಂಗ್ ಮಾಡ್ತಾ ಇದ್ದಲ್ಲ, ಅನ್ನ ಖಾಲಿಯಾಗಿದೆ, ನಾನು ಓಡೇ ಇಲ್ಲ. ಈಗ ನಮ್ಮನೇರು ಬಂದು ಅನ್ನ ಕೊಡು ಎಲ್ಲಿದೆ ಅಂತ ಹೇಳ್ತಾರೆ, ಅನ್ನ ಎಲ್ಲಿದೆ. ಈಗ ಅದೇ ದೋಸೆ ಹೊಯ್ಕೊಂಡೆ, ಮೂರು ದೋಸೆ ತಿಂದಿದ್ದಾನೆ, ತಿನ್ನ ಸುಮ್ಮನೆ. ಅವನು ದೋಸೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಅನ್ನ ಆದರೆ ಗಬ 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 ಚಂದ ಮಾಡಿ ಅದು ಎಗ್ಗಿಗ್ಗೇನಾದರೂ ಹಾಕಿಬಿಟ್ರೆ ಖುಷಿಯಿಂದ ತಿಂತಾನೆ. ಇವತ್ತು ಪಾಪ ಸುಂಬುಗೆ ತಿಂಡಿ ನಡಿ ಸಾಕು, ಚಿನ್ನಿ ಶ್ರೇಯನ್ ಬಿಡಕ್ಕೆ ಹೋದ್ಲು. ನಾನು ಇನ್ನೊಂದು ವಿಡಿಯೋ ಎಡಿಟ್ ಮಾಡ್ಕೊಬಿಡೋಣ, ಅರ್ಧಂಬರ್ಧ ಮಾಡ್ಕೊಂಡ್ರೆ ನಂಗೆ ಮಧ್ಯಾಹ್ನ ಈಸಿ ಆಗುತ್ತೆ ಅಂತ ಮಾಡ್ತಾ ಇದ್ದೆ. ಕೆಲಸ ಎಲ್ಲ ಬಿಟ್ಕೊಂಡು ಇವತ್ತು ಬರೀ ಬೆಳಗ್ಗೆಯಿಂದ ಎಡಿಟಿಂಗ್ ಕೆಲಸ ಶುರುವಾಗಿದೆ ನಂದು. ಇದು ಹೊಸ ಇದು ಪದ್ಧತಿ ಮಾಡ್ಕೊಂಡಿದ್ದೀನಿ. ಅದು ಖಾರ ಚಟ್ನಿ, ಅದು ಅಮ್ಮ ಮಾಡ್ಕೊಟ್ಟಿ. ಚಿನ್ನಿ ಬಂದು ನಾನು ಒಂದು ಚೂರು ಖಾಲಿ ಆಗಿರಲಿಲ್ಲ, ಚಿನ್ನಿ ಬಂದ್ಮೇಲೆ ನೋಡಿ ಇಷ್ಟು ಖಾಲಿ ಆಗಿದೆ. ಶ್ರೇಯು ಕೂಡ ಇತ್ತಿನ ಅಭ್ಯಾಸ ಕಲ್ತಿದ್ದೆ ಇದನ್ನ, ನಮ್ದು ಹಂಗೆ ಇತ್ತು ಫ್ರಿಜ್ಜಲ್ಲಿ ಫುಲ್ ಇತ್ತು, ಈಗ ಇಷ್ಟು ಖಾಲಿಯಾಗಿದೆ. ಚಿನ್ನಿ ಹೇಳಿದ್ಲು ಮಸಾಲ ದೋಸೆ, ಶ್ರೇಯು ಹೇಳ್ತದ ಸೂಪರ್ ಆಗಿದೆ ಮಮ್ಮಿ ಮಸಾಲ ದೋಸೆ ಅಂತ. ನಾ ಮಾಡ್ಕೊಡ್ತೀನಿ ಸರಿ, ನಿಮ್ಗೆ ಬರೋದಿಲ್ಲ. ಹಿಂಗೆ ಮಾಡ್ತಾರ ಯಾರಾದ್ರೂ ಆ ಪಲ್ಯ ಅಂತ ಚಟ್ನಿ ತರ ಹಚ್ಚಿ ಇಟ್ಟಿದ್ದಾರೆ. ಹ್ಮ್, ಇದ್ರ ಮೇಲೆ ಚೀಸ್ ಹಾಕಿ ಏನೇನೋ ಇದೇನೋ ಮೈಂಟೈನ್ ದೋಸೆ ಅಂತೆಲ್ಲ ಹೇಳ್ತಾರಪ್ಪ. ದೋಸೆಗೆ ಅದೇ ಅದು ಅಲ್ಲಿ ದುಡ್ಡು ಅಷ್ಟು ಕೊಟ್ಟಿರ್ತಾರಲ್ಲ, ಒಂದ್ ದೋಸೆ ತಿಂದ್ರೆ ಹೊಟ್ಟೆ ತುಂಬುತ್ತೆ, ಮನೇಲಿ ನಾಲ್ಕು ದೋಸೆ ತಿಂದ್ರೆ ಹೊಟ್ಟೆ ತುಂಬ. ಸಿಂಬಂಗು ಬೇಜಾರಾಗುತ್ತೆ. ಆಫ್ ಮಾಡಿದೆ, ಒಂಚೂರು ಮುಂದೆ ಹೇಳಿರಿ, ಅದು ತುಂಬ ಹಿಂದಾಯ್ತು. ಬೇಡ ಬೇಡ, ಇನ್ನೊಂಚೂರು ಮುಂದೆ ಹೇಳಿರಿ. ಹ್ಮ್, ಇಷ್ಟು ಸಲ ನಾನು ಸೋಫಾ ದಿವಾನ ಕ್ಲೀನ್ ಮಾಡ್ತೀನಿ ಅಂದರೆ ನಮ್ಮನೇಲಿ ಅದು ಹೇಳಬಾರ್ದು. ಶ್ರೇಯು ಸ್ಕೂಲಿಗೆ ಹೋದ ನಂತರ ನಾನು ಒಂದ್ಸಲ ಇಡೀ ಮನೆ ಕ್ಲೀನ್ ಮಾಡ್ಕೊತೀನಿ. ಚಿನ್ನಿ ಈಗ ಕಸ ಹೊಡ್ಕೊಡ್ತಾಳೆ, ಅವಳು ಇದ್ದಾಳಲ್ಲ, ಅವಳು ಒಂದೊಂದು ದಿನ ಹೊಡಿತಾಳೆ, ಒಂದೊಂದು ದಿನ ಹೊಡೆಯಲ್ಲ. ದೇವ್ರ ಪಾತ್ರೆ ತೊಳೆದ್ಬಿಟ್ಟು ದೇವ್ರ ಪೂಜೆ ಹೂ ಕೊಯ್ದು ದೇವ್ರದ್ದೆಲ್ಲ ಅವಳೇ ಮಾಡ್ತಾ ಇದ್ದಾಳೆ. ಪೂಜೆ ಮಾತ್ರ ನಾನೇ ಮಾಡ್ತಾಯಿದ್ದೀನಿ. ಇನ್ನು ಶ್ರೇಯುಗೆ ಪೂಜೆ ಮಾಡಿ ಹೋಗು ಅನ್ನೋ ಅಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ.
ಯಾಕಂದರೆ ಮಕ್ಕಳಿಗೆ ನಾವು ಇವಾಗಲಿಂದನೇ ಸ್ವಲ್ಪ ಪೂಜೆ ಗೀಜೆ ಎಲ್ಲ ಹೇಳಿದ್ರೆ ಆಮೇಲೆ ಮಾಡ್ತಾರೆ. ನಮ್ಮ ಮನೆಯವ್ರಿಗೆ ನಿಜ ಹೇಳ್ತೀನಿ, ಪೂಜೆ ಮಾಡೋದಕ್ಕೆ ಬರಲ್ಲ. ಅವ್ರು ಏನಾದರೂ ಪೂಜೆ ಮಾಡಿ ಅಂದರೆ ನಾನು ಹೋಗಿ ಅಲ್ಲಿ ಕೂತ್ಕೊಬೇಕು, ಹೆಂಗೆ ಪೂಜೆ ಮಾಡಬೇಕು ಏನು ಅಂತ ನಾನು ಹೇಳ್ಕೊಡ್ಬೇಕು. ಅದಕ್ಕೆ ಶ್ರೇಯುಗೆ ಇನ್ನೂ ಬೆಳಗ್ಗೆ ಅಭ್ಯಾಸ ಮಾಡಿಸ್ಬೇಕು. ನಾವೆಲ್ಲ ಮುಂಚೆ ಹಾಗೇ ಸ್ಕೂಲಿಗೆ ಹೋಗೋರು ದೇವ್ರ ಪಾತ್ರೆ ತೊಳೆದು ದೇವ್ರ ಕೋಣೆ ಒರೆಸಿ ಹೂ ಕೊಯ್ದು ಪೂಜೆ ಮಾಡಿನೇ ಹೋಗಬೇಕಾಗಿತ್ತು. ಅವರು ಊರಿಗೆ ಹೊರಟಿದ್ರಾ, ಕಾಫಿ ಮಾಡ್ಕೊಡಿ ಅಂತ ಅಂದ್ರೆ 10:30 ಆಗಿದೆ, ಏನು ಕೆಲಸ ಆಗಿಲ್ಲ ನೋಡಿ, ಎಲ್ಲ ಆಗಾಗ ಇಟ್ಕೊಂಡು ಕುತ್ಕೊಂಡಿದ್ದೀನಿ. ಅಲ್ಲ ಅರ್ಧ ಮಾತ್ರ ಇದೆ ತಿನ್ನೆ, ಅಲ್ಲಿ ಕಿಟಕಿ ಮೇಲೆ ಇಟ್ಟಿದ್ದೀನಿ ನೋಡಿ, ಅವಾಗಿಂದ ಇಟ್ಟಿದ್ದೀನಿ. ತಲೆನೋವು ಮಾತ್ರೆ ಕೊಡು ಅಂತ. ನನ್ನ ಹತ್ರ ಯಾವುದೋ ಬ್ಯಾಗಲ್ಲಿ ಸ್ಯಾರಿಡಾನ್ ಇದೆ ನೋಡು, ಒಂದು ರಾಶಿ. ನಾನು ತಲೆನೋವು ಬಂದರೆ ಯಾವಾಗಾದ್ರೂ ತಡ್ಕೊಳಕ್ಕೆ ಆಗಿಲ್ಲ ಅಂದ್ರೆ ಒಂದು ಸ್ಯಾರಿಡಾನ್. ಅದಕ್ಕೆ ಹೊರಟಿದ್ರು ಅವರು ಊರಿಗೆ, ಚಿಕ್ಕಪ್ಪ ಫೋನ್ ಮಾಡಿದ್ರು ಅಂತ. ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ, ಯಾಕೋ ಕುಡಿಯೋಣ ಅಂತ ಅನ್ನಿಸ್ತಾ. ಅದಕ್ಕೇ ಅದು ಎಡಿಟಿಂಗ್ ಮಾಡ್ತಾ ಟೀ ಕಾಫಿ ಕುಡಿದೆ, ಟೀ ಕುಡಿದೆ, ಅದು ಒಂಥರ ನನಗೆ ನಂಗೆ ಎರಡು ಕೆಲಸ ಆಗಲ್ಲ, ಆರಾಮ ಕುತ್ಕೊಂಡು ಒಂದೊಂದೇ ಕೆಲಸ ಮಾಡ್ಬೇಕು ನಾನು. ಅದಕ್ಕೆ ಕಾಫಿ ಹೊರಟರು, ಕಾಫಿ ಯಾಕೋ ಕಾಫಿ ಕುಡಿ ಮಾಡ್ತೀನಿ ಅಂತ ಅನ್ನಲಿಲ್ಲಪ್ಪ, ಯಾಕೋ ಏನೋ ಗೊತ್ತಿಲ್ಲ, ಮನೆ ಕ್ಲೀನ್ ಮಾಡಿಕೊಟ್ರು, ಹಾಗಾಗಿ ಅವರಿಗೂ ಕಾಫಿ ಕುಡಿಬೇಕು ಅಂತ ಅನಿಸಿಲ್ಲ, ಟೈಮ್ ತಪ್ಪು ಹೋಯ್ತಲ್ಲ ಹಾಗಾಗಿ. ಅದಕ್ಕೆ ಕಾಫಿ ಮಾಡಿಕೊಡಿ ಅಂದೆ. ಅಲ್ಲಿ ಒಂದು ರಸ್ಕ್ ಇತ್ತಲ್ಲ, ಯಾವಾಗ ತಂದಿದ್ದೆ ಏನ, ಕಾಫಿ ಜೊತೆ ರಸ್ಕ್ ಬೇಕಾ ಮೇಡಮ್ ಅಂದ್ರೆ ಬೇಡ ಅಂದೆ. ಡೈನಿಂಗ್ ಟೇಬಲ್ ಒರೆಸಿದ್ದೀನಿ ಇವತ್ತು, ಚಿನ್ನಿ ಹುಷಾರಿಲ್ಲ ಅಂತೇಳಿ ನಾನೆಲ್ಲ ಕೆಲಸ ಅವಳು ಕೆಲಸ ಮಾಡಿದ್ದೀನಿ. ಇವತ್ತು ಏನು ಕೆಲಸ ಮಾಡಿಲ್ಲ ಅವಳು, ಮೇಲೆ ಹೋಗಿ ಒಂದು ಬೆಡ್ ಕ್ಲೀನ್ ಮಾಡಿ ಕಸ ಹೊಡೆದಿದ್ದಾಳೆ ಅಷ್ಟೇನೆ. ಸಾರಿದೆಯಲ್ಲ, ಸಾಕಲ್ಲ ಸಾರು ಮಾಡಿದೆ. ನನಗೆ ಹೆಂಗಿದ್ರು ನೆನ್ನೆ ರೊಟ್ಟಿ ಇದಾವಾ, ನಾನು ಚಿನ್ನಿ ರೊಟ್ಟಿ ಆಲೂಗಡ್ಡೆ ಬಜ್ಜಿ ಮಾಡ್ಕೊಂತೀವಿ, ನೀವು ಒಬ್ರೇ ಅಲ್ಲ. ಶೇ ಹೆಂಗಿದ್ರು ಸಂಜೆ ಬಂದು ದೋಸೆ ತಿಂತಾನೆ, ದೋಸೆ ಇಟ್ಟು ಹುಳಿ ಹಾಕ್ಬಾರ್ದು ನೋಡಿ, ಹುಳಿ ಆದ್ರೆ ಚೆನ್ನಾಗಿರಲ್ಲ ದೋಸೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ದೋಸೆ ಇವತ್ತು. ತಿಳಿ ಸರ್ ಇದೆ ಆಗಿದೆ, ಆಮೇಲೆ ಒಂದ್ಸಲ ಅದನ್ನ ಊಟ ಮಾಡಿ, ಆಮೇಲೆ ಮೊಸರು ಅನ್ನ ಊಟ ಮಾಡಿ. ಮತ್ತ್ಯಾಕೆ ಅವ್ರೊಬ್ರಿಗಾಗೆ ಸಾರ್ ಮಾಡ್ಬೇಕು, ನಾನು ಚಿನ್ನಿ ಎರಡೆರಡು ರೊಟ್ಟಿ ಇದೆ, ನಾನು ಅವರು ಎರಡೆರಡು ರೊಟ್ಟಿ ತಿನ್ನ ರೊಟ್ಟಿ ಕಡಿ ಮಾಡ್ತೀವ, ಬೇಕಿದ್ರೆ ನೀವು ಅದ್ರ ಒಂದು ರೊಟ್ಟಿ ಅದ್ರ ಒಂದು ರೊಟ್ಟಿ ತಿನ್ರಿ, ಕೊಡ್ತೀನಿ ಒಂದು ರೊಟ್ಟಿ ತಿಂದು ಊಟ ಮಾಡ್ರಿ. ನಾನು ಅನ್ನ ಊಟ ಮಾಡಿ ಒಂದು ರೊಟ್ಟಿ ತಿಂತೀನಿ, ಮೊಸರು ಅನ್ನ ಊಟ ಮಾಡ್ತೀನಿ. ಅವರಿಗೆ ಮಧ್ಯಾಹ್ನ ತಿಂಡಿ ತಿನ್ನೋದು ಇಷ್ಟ ಆಗಲ್ಲ. ನಾವು ಅವ್ರು ಯಾರು ಇಲ್ಲ ಅಂದ್ರೆ ನಾನೇನಿಲ್ಲ, ನಾನು ನನ್ನ ಮಗಳಿಗೀಗ ಬೆಳಗ್ಗೆ ತಿಂಡಿ ಏನಿರುತ್ತೋ ಅದನ್ನೇ ತಿನ್ನೋ ತಿಂಡಿನ. ಅವರಿಲ್ಲ ಅಂದ್ರೆ ನಂಗೆ ಅಡುಗೆ ಮಾಡಕ್ಕೆ ಅಡುಗೆ ಮನೆ ಬರಕ್ಕೂ ಬೇಜಾರಾಗುತ್ತೆ. 10:30 ಆಯ್ತು, ವಿಡಿಯೋ ಪಬ್ಲಿಷ್ ಮಾಡಿ ಕೆಲಸ ಶುರು ಮಾಡ್ತೀನಿ. ಅಡುಗೆ ಮನೆ ನೋಡಿದ್ರೆ ನನಗೆ ಒಂಥರ ಅನಿಸ್ತಾ ಇದೆ, ಯಾವಾಗ ಕ್ಲೀನ್ ಮಾಡ್ಕೊತೀನಿ. ಅಲ್ಲ ಅಲ್ಲ, ನಾನು ತಿಂಡಿ ಅದನ್ನು ಒರೆಸಿಲ್ಲ ನೋಡಿ, ದೋಸೆ ಇಟ್ಟು ಹಂಗೆ ಇದೆ. ಪಾತ್ರೆ ಎಲ್ಲ ಮುಗಿತು, ಎಲ್ಲ ಕೆಲಸ ಮುಗಿತು, ಹಂಗೆಲ್ಲ ಮುಗಿಸ್ಕೊಂಡಿದ್ರೆ ಹಂಗೆ ಕುತ್ಕೊಳ್ಳೋಣ. ಸ್ನಾನ ನಿನ್ನೆ ಸ್ನಾನನೇ ಮಾಡಿಲ್ಲ, ದಿನ ಸ್ನಾನ ಮಾಡಿ ಬೆಳಗ್ಗೆ ಎದ್ದಂತಾಳೆ. ನಮ್ಮನೆಯವರು ಊರಿಗೆ ಹೊರಟಿದ್ರು, ಆಮೇಲೆ ಒಂದು ಸ್ವಲ್ಪ ಬಿಟ್ಟೆ ಹೋಗ್ತೀನಿ, ಕಾರ್ ವಾಶ್ ಮಾಡಿ ಹೋಗ್ತೀನಿ ಅಂತಿದ್ರು. ಕಾರನ್ನು ಅವರು ವಾಶ್ ಮಾಡೋದಕ್ಕೆ ಕೊಡೋದಕ್ಕೆ ಹೊರಟಿದ್ರು. ನಾನು ಬೈದೆ, ನಮ್ಮನೇಲಿ ಕಾರ್ ವಾಶ್ ಮಾಡೋ ಮಿಷನ್ ಇದೆ, ಎಲ್ಲದೂ ಇದೆ, ಆದರೆ ಯಾವುದನ್ನು ಉಪಯೋಗಿಸಲ್ಲ, ಯಾರಿಗೂ ಅಷ್ಟೇ ಕೆಲಸ ಮಾಡೋಕ್ಕೆ ಆಗಲ್ಲ, ಎಲ್ಲ ಆರಾಮಾಗಿ ಆಗಬೇಕು. ನಾನು ಬೈದೆ, ಅದಕ್ಕೇ ಕಾರ್ ವಾಶ್ ಮಾಡೇ ಊರಿಗೆ ಹೋಗ್ತೀನಿ ಅಂತ ಹೇಳಿ ಕಾರನ್ನ ವಾಶ್ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ನಾನು ಶ್ರೇಯು ವಾಶ್ ಮಾಡ್ತೀವಿ ಹೆಚ್ಚಾಗಿ. ಇವತ್ತು ನಾನು ಬೈದು ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ, ನನ್ನ ಕೆಲಸ ಎಲ್ಲ ಆಯಿತು ನೋಡಿ. ಮಧ್ಯಾಹ್ನ ಊಟ ಮಾಡೋದಕ್ಕೆ ನಾನು ಚಿನ್ನಿ ಆಲೂಗಡ್ಡೆ ಬಜ್ಜಿ ಮಾಡ್ಕೊಂಡಿದ್ವಿ, ಸೂಪರಾಗಿತ್ತು ಆಲೂಗಡ್ಡೆ ಬಜ್ಜಿ. ಇದು ಸ್ವಲ್ಪ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಇತ್ತು, ನಮ್ಮನೆಯವರಿಗೆ ಪಾಪ ಅಂತ ಹೇಳಿ ಸ್ವಲ್ಪ ಪುಳಿಯೋಗರೆ ಹಚ್ಚಿಕೊಟ್ಟೆ. ಆಮೇಲೆ ನನಗೆ ಪಾಪ ಅನ್ನಿಸ್ತು, ಹಿಂದಿನ ದಿನದ್ದು ಏನು ಊಟ ಮಾಡಿಸೋದು ಅಂತ. ಆಮೇಲೆ ಅವರು ಏನಾಯಿತು ಗೊತ್ತಾ, ಸಾಂಬಾರು ಹಾಗೆ ಉಳಿತು, ಪುಳಿಯೋಗರೆ ಖಾಲಿ ಆಯಿತು. ನಾನು ನಮ್ಮನೇಲಿ ಹಾಗೇ, ನಾನೇನು ಅವತ್ತು ಎಕ್ಸ್ಟ್ರಾ ಮಾಡಿರ್ತೀನಿ ಅದು ಖಾಲಿಯಾಗಿರುತ್ತೆ, ಹಿಂದಿನ ದಿನದ ಹಾಗೆ ಉಳಿದಿರುತ್ತೆ. ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಲೆಫ್ಟ್ ಓವರ್ ಕಥೆನೇ ಆಗೋಯಿತು, ಹೇಗಿದೆ ನನ್ನ ತಂಗಳು ಅಡುಗೆನ ಖಾಲಿ ಮಾಡಿರೋ ರೀತಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.
ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಹಾಕಿರೋ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.